ನಮಸ್ಕಾರ ವೀಕ್ಷಕರೇ, ನಾನು ಪ್ರಶಾಂತ್ ಅಮೆರಿಕದಿಂದ. ವೀಕ್ಷಕರೇ, ನಿಮಗೆ ಗೊತ್ತೇ, 2018 ಪೂರ್ವ ನಮ್ಮ ದೇಶದಲ್ಲಿ 24% ಗ್ರಾಮಸ್ಥರು ಹಾಗೂ 18% ನಗರವಾಸಿಗರು ಸಾಲ ಮಾಡಿ ತಮ್ಮ ಅನಾರೋಗ್ಯವನ್ನು ಗುಣಪಡಿಸಿಕೊಳ್ಳುತ್ತಿದ್ದರು. ಹಾಗೆ ನೋಡಿದರೆ 2011 ಹಾಗೂ 2012 ಸುಮಾರು 5 ಕೋಟಿಗಿಂತ ಹೆಚ್ಚು ಜನ ಅನಾರೋಗ್ಯದಿಂದ ಹಾಗೂ ಆರೋಗ್ಯ ರಕ್ಷಣಾ ಕವಚ ಇರದಿದ್ದ ಕಾರಣ ಬಡತನಕ್ಕೆ ಕುತ್ತಾದರು. ಅಷ್ಟೇ ಅಲ್ಲ ಗೆಳೆಯರೆ, 2018 ಪೂರ್ವ ನಮ್ಮ ದೇಶದಲ್ಲಿ 80% ಜನರಿಗೆ ಆರೋಗ್ಯ ವಿಮೆಯೇ ಇರಲಿಲ್ಲ. ಈ ಸಮಸ್ಯೆಯನ್ನು ಅರಿತು ನಮ್ಮ ದೇಶದ ಪ್ರಧಾನ ಸೇವಕರಾದ ಮೋದಿಜಿಯವರು 72ನೇ ಸ್ವಾತಂತ್ರ್ಯೋತ್ಸವವನ್ನು ಉದ್ದೇಶಿಸಿ ಮಾತನಾಡುವಾಗ ಈ ದೇಶದ ಆರೋಗ್ಯ ಕ್ಷೇತ್ರಕ್ಕೆ ಒಂದು ಹೊಸ ಕೊಡುಗೆಯನ್ನೇ ಕೊಟ್ಟರು. ಅದುವೇ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ. ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯನ್ನು ನಾವು ಆಯುಷ್ಮಾನ್ ಭಾರತ ಅಥವಾ ಮೋದಿ ಕೇರ್ ಎಂದೇ ಕರೆಯಲ್ಪಡುತ್ತೇವೆ. ಆಯುಷ್ಮಾನ್ ಭಾರತ ಯೋಜನೆಯು 10 ಕೋಟಿ ಕುಟುಂಬಗಳಿಗೆ, ಅಂದರೆ 50 ಕೋಟಿ ಜನರಿಗೆ ಆರೋಗ್ಯ ವಿಮೆ ಒದಗಿಸುವ ಕನಸನ್ನು ಹೊಂದಿದೆ. ಸದ್ಯಕ್ಕೆ ಆಯುಷ್ಮಾನ್ ಭಾರತ ಯೋಜನೆಯು ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ 5 ಲಕ್ಷದವರೆಗೆ ಆರೋಗ್ಯ ವಿಮೆ ಒದಗಿಸುತ್ತಿದೆ. ಇದೇ ಕಾರಣದಿಂದ ಆಯುಷ್ಮಾನ್ ಭಾರತ ಯೋಜನೆಯು ವಿಶ್ವದ ಅತಿದೊಡ್ಡ ಆರೋಗ್ಯ ರಕ್ಷಣಾ ಕವಚ ಎಂದೇ ಕರೆಯಬಹುದು. ಮೈಕ್ರೋಸಾಫ್ಟ್ ಸಂಸ್ಥಾಪಕರಾದ ಬಿಲ್ ಗೇಟ್ಸ್ ಅವರು ಕೂಡ ಈ ಆರೋಗ್ಯ ರಕ್ಷಣಾ ಕವಚವನ್ನು ಅರಿತು ಮೋದಿಜಿಯವರಿಗೆ ಶುಭ ಕೋರಿದರು. ಅದಕ್ಕೆ ಗೆಳೆಯರೆ, ಹೇಳಿ ಒಮ್ಮೆ, ಮೋದಿ ಮತ್ತೊಮ್ಮೆ. ಧನ್ಯವಾದಗಳು.